ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗ್ರೀನ್ ಲೈಟ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂತೇಳಿದ್ರೆ, ನೀವು ಟೈಟಲಲ್ಲಿ ನೋಡಿರ್ತೀರ ಚೀಪ್ ರೇಟಿಗೆ ನಾನು ಟೈಟಲಲ್ಲಿ ಎಷ್ಟು ಅಮೌಂಟ್ ಹಾಕಿದೆ ಅಂತ ಗೊತ್ತಿಲ್ಲ ನನಗೆ. ಸೊ ಕಡಿಮೆ ರೇಟಲ್ಲಿ ಫ್ರಿಜ್ ಬಾಕ್ಸ್ ಅಕ್ವೇರಿಯಂನ ಯಾವ ರೀತಿ ಸೆಟ್ ಮಾಡೋದನ್ನೋ ಒಂದು ಕಾನ್ಸೆಪ್ಟ್ ಈ ವಿಡಿಯೋದಲ್ಲಿರುತ್ತೆ. ಸೊ ನೀವು ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸಣ್ಣ ಸಣ್ಣ ಕ್ಲಿಪ್ಸ್ ನೋಡಿರ್ತೀರ, ಅದರಲ್ಲಿ ನಾನು ನೀರು ಬಿಟ್ಟಿರೋದಾಗಲಿ ಮೀನು ಬಿಟ್ಟಿರೋದಾಗಲಿ ಸಣ್ಣ ಸಣ್ಣ ಟಿಪ್ಸ್ ಇರುತ್ತೆ. ಸೊ ಈ ವಿಡಿಯೋ ಒಳಗಡೆ ಫುಲ್ ಡೀಟೇಲ್ ಆಗಿ ಅದ್ರ ಬಗ್ಗೆ ಇರುತ್ತೆ. ಏನಿಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಸ್ ವೇಸ್ಟ್ ಸ್ಕ್ರ್ಯಾಪ್ ಆಗಿರುತ್ತಲ್ಲ ಫ್ರಿಜ್ ಬಾಕ್ಸು. ಸೊ ಈ ಫ್ರಿಜ್ ಬಾಕ್ಸಲ್ಲಿ ಯಾವ ರೀತಿ ನಾವು ಅಕ್ವೇರಿಯಂ ಸೆಟ್ ಮಾಡಿ ಫಿಶ್ ಪಾಂಡ್ನ ರೆಡಿ ಮಾಡ್ಬೋದು ಅನ್ನೋದೊಂದು ವಿಡಿಯೋ ಇದಾಗಿರುತ್ತೆ. ಸೊ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಇರುತ್ತೆ, ಇದ್ರ ಮೂಲಕ ನೋಡ್ಕೊತ ಎಲ್ಲ ಪೆಟ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಉಡೋ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ನಂತರ ಫ್ರೆಂಡ್ಸ್, ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ ಅಕೌಂಟ್ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟಲ್ಲಿ ಫಸ್ಟ್ ಪಿನ್ ಮಾಡಿರ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಫಾಲೋ ಮಾಡೋದು ಮರಿಬಿಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಸೊ ಫ್ರೆಂಡ್ಸ್, ಫಸ್ಟ್ದಾಗಿ ನಾನು ಈ ಫ್ರಿಜ್ ಬಾಕ್ಸ್ನ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ನೀವು ಇದೇನಿಲ್ಲ ಫ್ರೆಂಡ್ಸ್, ಎಲ್ಲಿ ಹೋಗಬೇಕು ಅಂತೇಳಿದ್ರೆ ಗುಜರಿ ಅಂಗಡಿ ಅಥವಾ ಸ್ಕ್ರ್ಯಾಪ್ ಅಂಗಡಿ ಅಂತಾರಲ್ಲ ಗುಜರಿ ಅಂಗಡಿ, ಸೊ ಅಲ್ಲಿ ಅಥವಾ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಸರ್ವಿಸ್ ಮಾಡ್ತಾರಲ್ಲ, ಸೊ ಅಲ್ಲಿ ಹೋದರೆ ಅಲ್ಲಿ ಹೋಗ್ಬಿಟ್ಟು ನೀವು ಈ ಥರ ಫ್ರಿಜ್ ಬಾಕ್ಸ್ ಬೇಕಿತ್ತು ನಮಗೆ ಒಂದು ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಸೊ ಈ ಫ್ರಿಜ್ ಬಾಕ್ಸಿನ ಬೆಲೆ ನಾನು ತಂದಿದ್ದು 70 ರೂಪಾಯಿ ಫ್ರೆಂಡ್ಸ್ ಇದೊಂದು ಬಾಕ್ಸಿಗೆ. ಸೊ ನೀವು ಒಂದೊಂದು ಇದ್ರ ಮೇಲ್ಗಡೆ ಒಂದು ಶೀಲ್ಡ್ ರೀತಿ ಇರುತ್ತಲ್ಲ ಅದ್ರ ಸಮೇತ ಕೇಳಿದ್ರೆ ಒಂದು 200 ರೂಪಾಯಿ ಆಗ್ಬೋದು. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಈ ಥರ ತೊಗೊಳ್ಬೇಕು. ಮತ್ತು ಇದು ಏನು ವೇಟ್ ಇರಲ್ಲ ಫ್ರೆಂಡ್ಸ್, ಆರಾಮಾಗೆ ನಾನು 2 ಬಾಕ್ಸ್ನ ಸ್ಕೂಟಿಯಲ್ಲಿ ಇಟ್ಕೊಂಡು ಎತ್ಕೊಂಬಂದು ಹೆಂಗೆಂಗೋ ಸಾಹಸ ಮಾಡ್ಕೊಂಡು. ಸೊ ನೀವು ಹೋದ್ರೆ ಸಿಟಿ ಒಳಗೆ ತರಬೇಕಂದ್ರೆ ಒಂದೊಂದು ಬಾಕ್ಸ್ ತೊಗೊಂಬನ್ನಿ. ನಾವು ಸ್ವಲ್ಪ ಸಿಟಿಯಿಂದ ಹೊರಗಡೆ ಇರೋದ್ರಿಂದ 2 ಬಾಕ್ಸ್ ಒಟ್ಟಿಗೆ ಹೆಂಗೋ ಇಟ್ಕೊಂಬಂದ್ವಿ. ಫ್ರೆಂಡ್ಸ್, ಇದೇನು ಮಾಡ್ಬೇಕಂತೇಳಿದ್ರೆ ನೀವು ಏನು ನೋಡಿದ್ರೆ ಫ್ರಿಜ್ ಬಾಕ್ಸ್ ತಂದಿದ ತಕ್ಷಣ ಅದು ಫುಲ್ಲು ಕೊಳೆಯಾಗಿರುತ್ತೆ. ಸೊ ಆ ಫ್ರಿಜ್ ಬಾಕ್ಸ್ನ ನೀವು ಚೆನ್ನಾಗಿ ಕೊಳೆಯಾಗಿರೋಂಥ ಫ್ರಿಜ್ ಬಾಕ್ಸ್ನ ನೀವು ಫುಲ್ ಕ್ಲೀನಾಗಿ ತೊಳ್ಕೋಬೇಕು. ತೊಳ್ಕೊಂಡು ಫುಲ್ಲು ಗಲೀಜೆಲ್ಲ ಇರುತ್ತೆ, ಏನು ಸೋಪ್ ಗೀಪಲ್ಲಿ ಏನು ಹಾಕೋಬೇಡಿ. ನಾರ್ಮಲಾಗಿ ಹಾಗೆ ಒಂದು ಇದ್ರ ರೀತಿ ಬಟ್ಟೆ ಎಲ್ಲ ವಾಶ್ ಮಾಡ್ತಾರಲ್ಲ, ಸೊ ಆ ರೀತಿ ನಾರಿತ್ತು ಅಂತ ಹೇಳಿದ್ರೆ ಅಥವಾ ಯಾವ್ದಾರೆ ಒಂದು ರಫ್ ಇರೋಂಥ ಉಜ್ಜೋ ಅಂಥ ಒಂದು ಇದರಲ್ಲಿ ಫುಲ್ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಫುಲ್ ಕ್ಲೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಮಾಡ್ಕೊಂಡಾದಮೇಲೆ ನೆಕ್ಸ್ಟು ಫ್ರೆಂಡ್ಸ್, ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಅದರಲ್ಲಿ ಸಣ್ಣ ಸಣ್ಣ ಸ್ಕ್ರೂ ಇರುತ್ತೆ ಮತ್ತು ಕೆಳಗಡೆ ಒಂದೊಂದು 2-3 ಬೋಲ್ಟ್ ನೆಟ್ಟೆಲ್ಲ ಇರುತ್ತೆ. ಸೊ ಒಂದು 2-3 ಸ್ಕ್ರೂ ಎಲ್ಲ ಇರುತ್ತೆ. ಸೊ ಅಲ್ಲಿ ಏನೇನೋ ನಿಮಗೆ ಬಿಚ್ಚಕ್ಕೆ ಯಾವುದನ್ನು ಹೊರತೆಗೆಕೋಬಿಡಿ, ಏನೇನು ಬಿಚ್ಚಕ್ಕಾಗುತ್ತೆ ಸೊ ಅದನ್ನೆಲ್ಲ ಬಿಚ್ಚಿ ತಕ್ಕೊಂಬಿಡಿ. ಅಥವಾ ಬಿಚ್ಚಕ್ಕಾಗೋನ ಪಕ್ಷದಲ್ಲಿ ಅದು ಅಟ್ಲೀಸ್ಟ್ MC ಹಾಕುವಷ್ಟು ಕಟ್ ಮಾಡಿ. ನಂತರ ಕಟ್ ಮಾಡಾದಮೇಲೆ ಎಲ್ಲ ಈಗ ನೀವು ಎಲ್ಲೆಲ್ಲಿ MC ಹಾಕ್ತೀವಿ ಇದಕ್ಕೆ, ಸೊ MC ತೋರಿಸ್ತೀನಿ ಯಾವುದಂತ. ಅಲ್ಲಿ ಎಲ್ಲೆಲ್ಲಿ ಹಾಕ್ತೀರೋ ಅದನ್ನೆಲ್ಲ ಚೆನ್ನಾಗಿ ರೀತಿ ಒಂದು ಬಟ್ಟೆಯಲ್ಲಿ ಸ್ವಲ್ಪ ನೀರು ಎಳ್ಕೊಳ್ಳೋಂಥ ಬಟ್ಟೆಯಲ್ಲಿ ಚೆನ್ನಾಗಿ ಅಲ್ಲಿ ಒರೆಸಿ. ಯಾಕಂತ ಹೇಳಿದ್ರೆ ನೀರಿತ್ತು ಅಂದರೆ ಅದಷ್ಟು ಕರೆಕ್ಟಾಗಿ ಕೂರಲ್ಲ, MC ಕೂರಲ್ಲ. ಸೊ ಈಗ ಇಲ್ಲೇನು ನೋಡ್ತಿದ್ದೀರಾ ಈ ರೀತಿ MC ನನಗೆ ಒಟ್ಟು 4 MC ಬೇಕಾಗಿತ್ತು 20-20 ರೂಪಾಯಿದು. ಸೊ ಇಲ್ಲಿ 3 ಮಾತ್ರ ಇದೆ, ಇನ್ನೊಂದು ಆಮೇಲೆ ನಾನು ಸ್ವಲ್ಪ ಶಾರ್ಟಾಗಿ ಆಯ್ತಂದು ಹೋಗಿ ತಂದೆ. ಒಟ್ಟು ನನಗೆ ಟೋಟಲ್ 4 MC ಬೇಕಾಯಿತು, ಒಂದು MC 20 ರೂಪಾಯಿ. ಸೊ ನಾನು ಈ ಬ್ಲೂ ಕಲರ್ MC ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ MC ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ಗ್ಯಾ ನಾನು ಅವಾಗ ಫಸ್ಟ್ ಒರೆಸಿದ್ನಲ್ಲ ಬಟ್ಟೆಯಲ್ಲಿ ಅಲ್ಲೆಲ್ಲ ಫಿಲ್ ಮಾಡಬೇಕು. ಸೊ ಎರಡು ಇದು ಯಾವ ರೀತಿ ಇರುತ್ತಂತೆ ಫ್ರೆಂಡ್ಸ್, ಎರಡು ಒಳಗಡೆ 2 ಪ್ಯಾಕೆಟ್ ಇರುತ್ತೆ. ಇಲ್ಲೇ ನೀವು ಕಾಣಿಸಿದೆಯೇ, ಇದರಲ್ಲಿ 2 ಪ್ಯಾಕೆಟ್ ಇರುತ್ತೆ, ಬ್ಲ್ಯಾಕ್ ಒಂದು ರೀತಿ ಗ್ರೇ ಕಲರ್ ಒಂದು, 2 ಪ್ಯಾಕೆಟಲ್ಲಿ 2 ಒಂದು ಫಾರ್ಮ್ ಇರುತ್ತೆ. ಅದೆರಡನ್ನೂ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಎರಡು ಮಿಕ್ಸ್ ಆಗಿರೋದು ಒಂದೇ ರೀತಿ ಕಾಣಿಸ್ಬೇಕು. ಯಾವ ರೀತಿ ಅಂದರೆ ಫುಲ್ ಬ್ಲ್ಯಾಕ್ ಆಗುತ್ತದ್ದು. ಸೊ ಇಲ್ಲಿ ಏನು ಕಾಣಿಸ್ತದೆ, ಈ ಕಲರಿಗೆ ಬರುತ್ತೆ. ಎರಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಒಂದು 2 ಸೆಕೆಂಡ್ ಒಂದು 5-10 ಸೆಕೆಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ, ಎರಡು ಒಂದೇ ಕಲರ್ ಬಂದಾದಮೇಲೆ ಈ ರೀತಿ ನಿಮಗೆ ಎಲ್ಲೆಲ್ಲಿ ಲೀಕ್ ಆಗುತ್ತೆ ಅಂತ ಅನಿಸುತ್ತೋ, ಸೊ ಫಾರ್ ಎಕ್ಸಾಂಪಲ್ ನೆಟ್ ತೆಗೆದಿರೋಂಥ ಜಾಗ ಕೆಳಗಡೆ, ಅದು ಈಗ ಕರೆಂಟ್ ಹೋದಾಗ ಅದರಲ್ಲಿ ಎಕ್ಸ್ಟ್ರಾ ನೀರಾದರೆ ರೆಫ್ರಿಜರೇಟರ್ನಿಂದ ಕೆಳಗೆ ಹೊರಗಡೆ ಹೋಗುವಂಥ ಜಾಗ, ಸೊ ಈ ರೀತಿ ಸುಮಾರು ಅದರಲ್ಲಿ ಗ್ಯಾಪ್ಸ್ ಇರ್ತವೆ. ಸೊ ಆ ಗ್ಯಾಪ್ಸಿಗೆಲ್ಲ ಚೆನ್ನಾಗಿ MC ಹಾಕಿ. ನನಗೆ 2 ಫ್ರಿಜ್ ಬಾಕ್ಸಿಗೆ 4 MC ಬೇಕಾಯ್ತು 20 ರೂಪಾಯಿದು. ಸೊ ನೀವು 1 ಫ್ರಿಜ್ ಬಾಕ್ಸ್ ತೊಗೊತೀರಾ ಅಂತ ಹೇಳಿದ್ರೆ 2 MC ತೊಗೊಳ್ರಿ 20-20 ರೂಪಾಯಿದು. ಸೊ ಈ ರೀತಿ ಎಲ್ಲ ಕಡೆ ಚೆನ್ನಾಗಿ ಪ್ರೆಸ್ ಮಾಡಿ ಫ್ರೆಂಡ್ಸ್, ಚೆನ್ನಾಗೆ ಇಟ್ಟು ಎಲ್ಲ ಫುಲ್ ಕವರ್ ಮಾಡಿಬಿಡಿ. ಸೊ ಇದಿಷ್ಟು ಕವರ್ ಮಾಡಾದ್ಮೇಲೆ ನೀವು ಇನ್ನೊಂದು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲ ಲೀಕ್ ಆಗುತ್ತಾ ಅಂತ ನೋಡಬೇಕು. ಸೊ ಈ ರೀತಿ ಎಲ್ಲ ಚೆನ್ನಾಗಿ ಕವರ್ ಮಾಡಿಬಿಡಿ. ನೀವು ಇಲ್ಲೇ ನಾನು ಈ ಕೈಗೆ ತೋರಿಸಿದ್ದೀನಿ, ಎಲ್ಲ ಪೈಪ್ ಇತ್ತು, ದೊಡ್ಡ ದೊಡ್ಡ ಪೈಪ್ ಇತ್ತು, ಈ ಕರೆಂಟ್ ಹೋದಾಗ ಒಳಗಿರುವಂಥ ನೀರನ್ನ ಹೊರಗಡೆ ಕಳಿಸೋಂಥ ಪೈಪ್ ಅವೆಲ್ಲ. ಸೊ 2 ಪೈಪ್ ಇತ್ತು ಇರುತ್ತೆ ಎಲ್ಲ ರೆಫ್ರಿಜರೇಟರ್ ದೊಡ್ಡ ದೊಡ್ಡ ಪೈಪು, ಎರಡಕ್ಕೂ ಚೆನ್ನಾಗೆ ಎಷ್ಟಾಗುತ್ತೆ ಎಷ್ಟು MC ಹೋಗುತ್ತೆ ಅಷ್ಟು MC ಒಳಗೆ ತಳ್ಳಿ, ನಂತರ ಅದಕ್ಕೆ ಇದಾಕಿ ಫ್ರೆಂಡ್ಸ್ MC ಹಚ್ಚಿ, ಚೆನ್ನಾಗಿ ಫಿನಿಷಿಂಗ್ ಮಾಡಾದ್ಮೇಲೆ. ಸೊ ಈ ರೀತಿ ನೀರು ಹಾಕಿ ನೀವು ಒಂದಿನ ಗ್ಯಾಪ್ ಕೊಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ,
ನೀವೆಲ್ಲರ ನೀರು ಲೀಕ್ ಆಗ್ತಿದೆಯಾ ಅಂತ ನೀವು ಕಂಡುಹಿಡಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ನೀರು ಹಾಕ್ಬಿಟ್ಟು ಒಂದಿನ ಗ್ಯಾಪ್ ಕೊಡಿ. ಸೊ ಈ ರೀತಿ ಗ್ಯಾಪ್ ಕೊಟ್ಟಾಗ ನಿಮಗೆ ನೀರು ಲೀಕ್ ಆಗ್ತಿದೆಯಾ ಇಲ್ಲ ಅಂತಲೂ ಗೊತ್ತಾಗತ್ತೆ. ಮತ್ತೆ ಆ ಇದರಲ್ಲಿ ಒಂದು ನೈಟ್ರೋಜನ್ ಸೈಕ್ಲಿನ್ ಅಂತ ನಡೆಯುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ನಾನು ವೀಡಿಯೋ ಮಾಡೋದು ಮರ್ತಿದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಹಳೆ ಫಿಶ್ ಟ್ಯಾಂಕ್ ಯಾವ್ದಾರು ಇತ್ತು ಅಂತ ಹೇಳಿದ್ರೆ ಆ ಫಿಶ್ ಟ್ಯಾಂಕಲ್ಲಿ ಇರೋವಂಥ ನೀರು ಒಂದು ಎರಡು ಜಗ್ ತಂದು ಇದರಲ್ಲಿ ಹಾಕ್ಬಿಡಿ. ಸೊ ಅವಾಗ ಆ ನೀರು ಮೀ ಫಿಶ್ಗಳಿಗೆ ಸೆಟ್ ಆಗುತ್ತೆ, ಹೊಸ ನೀರು ಅಂತ ಅನ್ಸಲ್ಲ. ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದ್ರೆ ಎಲ್ಲ ಆದಮೇಲೆ ನಿಮಗೆ ಲೈಫ್ ಲ್ಯಾಂಡ್ಸ್, ನನಗೆ ಇಲ್ಲೆಲ್ಲೋ ಒಳೆಯಲ್ಲಿ ನೀರು ಬಂದೆಲ್ಲ ಕೊಚ್ಕೊಂಡೋಗಿರೋದ್ರಿಂದ ಗದ್ದೆಗೆ ಹೋಗಿದ್ದೆ, ಗದ್ದೆಲ್ಲ ಒಂದು ಸಣ್ಣ ಸಣ್ಣದು ಈ ಥರ ಲೈಫ್ ಪ್ಲ್ಯಾಂಟ್ ಸಿಕ್ತು. ಸೊ ಕೊನೆಗೆ ಇದರಲ್ಲಿ ಮನಿ ಪ್ಲ್ಯಾಂಟ್ ಆ್ಯಡ್ ಮಾಡ್ತೀನಿ ನಾನು. ಸೊ ಈ ರೀತಿ ಲೈವ್ ಪ್ಲ್ಯಾಂಟ್ಸ್ನ ಇದರಲ್ಲಿ ನಾನು ಬಿಟ್ಟಿದ್ದೀನಿ. ಲೈವ್ ಪ್ಲ್ಯಾಂಟ್ಸ್ ಬಿಡೋದ್ರಿಂದ ಏನು ಉಪಯೋಗ ಅಂತಂದರೆ ಫಿಶ್ಗಳಿಗೆ ನ್ಯಾಚುರಲಾಗಿ ಆಕ್ಸಿಜನ್ ಸಿಗುತ್ತೆ, ಅದರಿಂದ ಬರೋಂಥ ಆಕ್ಸಿಜನ್ ಸಿಗುತ್ತೆ. ಮತ್ತು ಅದು ಅದು ಫುಲ್ ವೇಸ್ಟ್ ಮಾಡುತ್ತಲ್ಲ, ಅದರಲ್ಲಿ ಅಮೋನಿಯಾ ಕಂಟೆಂಟ್ ಎಲ್ಲ ಅಷ್ಟು ಉತ್ಪತ್ತಿ ಆಗೋಕ್ಕೆ ಬಿಡೋಲ್ಲ. ಇದೆಲ್ಲ ಇನ್ನು ಗಿಡ ಗ್ರೋತ್ ಆಗೋಕೆ ಅದನ್ನೆಲ್ಲ ಎಳ್ಕೊಂಡು ಗಿಡ ಗ್ರೋತ್ ಆಗುತ್ತೆ. ಸೊ ಜೊತೆ ಜೊತೆಗೆ ಮೀನಿಗೆ ಎಷ್ಟು ಬೇಕೋ ಅಷ್ಟು ನೈಟ್ರೋಜನ್ ಸೈಕ್ಲಿನೂ ಸಿಗುತ್ತೆ ಫ್ರೆಂಡ್ಸ್. ಮತ್ತು ಇವರೆಲ್ಲ ನಮ್ಮ ಮನೆ ಹತ್ರ ಇರೋವಂಥ ಅತಿಥಿಗಳು, ಏನಂತ ಹೇಳಿದ್ರೆ ಭಾಳ ತರಲೆ ಮಾಡ್ತಾರೆ. ಸೊ ಇಲ್ಲಿ ಫಿಶ್ ಟ್ಯಾಂಕ್ ಇಟ್ಟಿರೋದೇ ತುಂಬ ಹಿಂಸೆ ಅನಿಸುತ್ತೆ ಫ್ರೆಂಡ್ಸ್. ಎಲ್ಲ ಬಂದು ಬಂದು ಅದರಲ್ಲಿ ನನಗೆ ಗೊತ್ತಿಲ್ಲ, ಅಂತ ಬಿಟ್ಟರೆ ಅದರೊಳಗೆ ಈಜು ಕೂಡ ಹೊಡಿಬೋದು ಅಂತ ಅನಿಸುತ್ತೆ. ನಂತರ ಫ್ರೆಂಡ್ಸ್ ನಮ್ಮ ಮನೇಲಿ ಒಂದು ನಾಯಿ ಇತ್ತು. ಸೊ ಆ ನಾಯಿ ಕೂಡ ಮೊನ್ನೆ ಡೆತ್ ಆಯಿತು ಆಕ್ಸಿಡೆಂಟ್ ಆಗಿ. ಅದಿತ್ತು ಅಂದರೆ ಮಂಗಗಳೆಲ್ಲ ಏನು ತೊಂದರೆ ಇರ್ತಿಲ್ಲ ನಮಗೆ. ನಂತರ ಫ್ರೆಂಡ್ಸ್ ನಾನು ಒಂದು ಜೀಬ್ರಾ ಫಿಶ್ ಅಂತಾರೆ ಇದಕ್ಕೆ. ಸೊ ಇದರಲ್ಲೊಂದು ಆರು ಫೀಮೇಲು ಅಲ್ಲ, ಆರು ಟೋಟಲಾಗಿ ಆರು ಫಿಶ್ ತೊಗೊಂಡೆ. 10 rupees ಒಂದು ಫಿಶ್ ಅಂತ ಹೇಳಿದ್ರು. ಸೊ ಟೋಟಲಾಗಿ ಆರು ಫಿಶ್ ತೊಗೊಂಡೆ, ಅದರಲ್ಲಿ 4 females 2 male ರೀತಿ ಎತ್ಕೊಂಬಂದಿದ್ದೆ ನಾನು. ಸೊ ಆ 2 male ತರೋಕ್ಕಿಂತ ಮುಂಚೆನೇ ಒಂದು ಫೀಮೇಲ್ ಸತ್ತೋಗಿತ್ತು ಫ್ರೆಂಡ್ಸ್. ಮನೆ ಬರೋಷದಲ್ಲಿ ಒಂದು ಫೀಮೇಲ್ ಸತ್ತೋಗಿತ್ತು. ಈಗ ಟೋಟಲಾಗಿ 5 fish ಇರೋದು. ನಂತರ ಫ್ರೆಂಡ್ಸ್ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಫಿಶ್ ತಂದಿದ ತಕ್ಷಣ ತೊಗೊಂಡು ನಾನು ಫ್ರಿಜ್ ಬಾಕ್ಸಲ್ಲಿ ಬಿಡಲಿಲ್ಲ. ಸೊ ಅದನ್ನು ಒಂದಿನ ಹಂಗೆ ಫ್ರಿಜ್ ಬಾಕ್ಸಲ್ಲಿ ನೀರು ಹಾಕಿ ಅದರ ಇಟ್ಬಿಟ್ಟೆ. ಸೊ ನೀರೆಲ್ಲ ಸೆಟ್ ಆಗಲಿ ಅಂತ ಒಂದಿನ ಬಿಟ್ಟೆ ನಾನು ಅದರಲ್ಲಿ ಬಿಟ್ಟೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಒಂದು ಸಣ್ಣ ಬಕೆಟ್ ತೊಗೊಂಡು ಅದರಲ್ಲಿ ನೀರು ಇಟ್ಬಿಟ್ಟು ಆ ತಂದಿರೋ ಕವರ್ನ ಡೈರೆಕ್ಟಾಗಿ ಅದರಲ್ಲಿ ಆ ನೀರಲ್ಲಿ ಬಿಟ್ಬಿಡ್ಬಾರ್ದು. ಸೊ ಅವಾಗ ಏನಾಗುತ್ತಂದರೆ ಆ ಮೀನುಗಳಿಗೆ ಬಾಡಿ ಆ ಟೆಂಪ್ರೇಚರು ಅದು ಸೆಟ್ ಆಗದೆ ಸತ್ತೋಗೋ ಚಾನ್ಸಸ್ ಇರುತ್ತೆ. ನೀವು ತುಂಬ ಜನ ಹೇಳ್ತಿರಲ್ಲ ಫಿಶ್ ತಂದ ತಕ್ಷಣ ಸತ್ತೋಗುತ್ತೆ ಅನ್ನೋಕ್ಕೆ ಮೇನ್ ಕಾರಣ ಏನದು, ನೀವು ಹೆಂಗೆ ತರ್ತಿರೋ ಆ ಪ್ಯಾಕೆಟ್ ಸಮೇತ ಅಕ್ವೇರಿಯಂ ಒಂದು 10 minutes ಹಾಕಿಟ್ಬಿಡ್ಬೇಕು. ಸೊ ಅವಾಗ ಅದೆರಡು ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಕೊಂಡು ಆಮೇಲೆ ನೀರನ್ನ ತೆಗೆದು ಬಿಟ್ಬಿಟ್ರೆ ಸರಿಯಾಗುತ್ತೆ. ನಾನು ಫಸ್ಟ್ ಮಾಡಿದ್ದು ಕೂಡ ಅದೇ ಬಕೆ ಇದು ಕವರ್ ಸಮೇತ ತೆಗೆದು ಇದ್ರಲ್ಲಿ ಇಟ್ಬಿಡ್ತೀನಿ, ಬಕೆಟಲ್ಲಿ ಇಟ್ಬಿಟ್ಟಿರ್ತೀನಿ. ಸೊ ಒಂದು 1.5 hours ಆದಮೇಲೆ ಅದನ್ನು ನಿಧಾನಕ್ಕೆ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ನಂತರ ಒನ್ ಡೇ ಇದರಲ್ಲೇ ಇತ್ತು ಒನ್ ಡೇ ಆದಮೇಲೆ ಇದನ್ನು ತೊಗೊಂಡು ಮೇಲ್ ತೊಗೊಂಡೋಗಿ ನಾನು ಫ್ರಿಜ್ ಬಾಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಬನ್ನಿ ಫ್ರೆಂಡ್ಸ್, ಈಗ ಮೇಲ್ ತೊಗೊಂಡೋಗ್ತಾ ಇದ್ದೀನಿ. ಸೊ ಮೇಲ್ ತಂದೆ ಫ್ರೆಂಡ್ಸ್, ಈಗ ಏನಿದ್ರು ಫ್ರಿಜ್ ಬಾಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಫ್ರಿಜ್ ಬಾಕ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ನಾನು ಡೈರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಿಲ್ಲ, ಒಂದು 1.5 hours ಇದರಲ್ಲಿ ಈ ಬಕೆಟ್ ಸಮೇತ ಹಾಗೆ ಬಿಟ್ಬಿಟ್ಟಿದ್ದೆ ಫ್ರಿಜ್ ನೀರಲ್ಲೇ. ಅವಾಗ ಬಕೆಟಲ್ಲಿರೋ ನೀರು ಮತ್ತು ಫ್ರಿಜ್ಜಲ್ಲಿರೋ ನೀರು ಎರಡು ಟೆಂಪ್ರೇಚರ್ ಮೇಂಟೈನ್ ಆಗಿ ಫಿಶಸ್ಸು ಡೆತ್ ಆಗಲ್ಲ, ಬಿಟ್ಟಿದ ತಕ್ಷಣ ಡೆತ್ ಆಗಲ್ಲ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ನಂತರ ಫ್ರೆಂಡ್ಸ್ ನಾನು ನೋಡಿರೋ ಪ್ರಕಾರ ಒಂದು 2 days ಆಯಿತು ಈ ಫಿಶಸ್ ಸಿಕ್ಕಾಪಟ್ಟೆ ಸ್ಪೀಡು ಫ್ರೆಂಡ್ಸ್. ನೀವೆಲ್ಲ 10 ನಿಂತ್ಕೊಂಡ್ರೆ ನಿಮ್ಗೆ ಏನೋ ಒಂಥರ ತುಂಬ ಫಿಶ್ ಇರೋ ಥರ ಏನೋ ಒಂದು ರೀತಿ ಅನಿಸುತ್ತೆ. ತುಂಬ ಸ್ಪೀಡಾಗಿ ಮೂವ್ ಆಗ್ತಿರುತ್ತೆ ಈ ಫಿಶಸ್ಸು. ಒಂದು 1/2 hours ನಾನು 2 ಟೆಂಪ್ರೇಚರ್ ಅದೇ ಮುಟ್ಟು ನೋಡ್ತೀನಿ ಫ್ರೆಂಡ್ಸ್. ಬಕೆಟಲ್ಲಿರೋ ನೀರು ತುಂಬ ಒಂದು ರೀತಿ ಮನೆ ಒಳಗಿರೋಂಥ ಟೆಂಪ್ರೇಚರು ಒಂದು ರೀತಿ ಬೆಚ್ಚು ಇದೆ. ಹೊರಗಡೆ ಇರೋಂಥದ್ದು ಹಿಂದಿನ ದಿನ ಮಳೆ ಬೇರೆ ಬಂದಿತ್ತು ಆ ನೈಟು. ಸೊ ಫುಲ್ಲು ಕೋಲ್ಡ್ ಆಗೋಗಿದೆ, ಐಸ್ ಹಿಂದಿ ರೀತಿ. ಸೊ ಅದಕ್ಕೋಸ್ಕರ 2 ನೀರು ಟೆಂಪ್ರೇಚರ್ ಮೇಂಟೈನ್ ಆಗಲಿ ಅಂತ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್ ಇದು ಫೈನಲ್ ಆಗಿ ನಾನಂತೂ ಮೀನನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ, ನಮ್ಮ ಅತಿಥಿಗಳಿದ್ರಲ್ಲ ಇಲ್ಲಿ ಮಂಗಗಳು. ಸೊ ಅವರೇ ಇದರಲ್ಲಿ ಈಜಾಡೋಕ್ಕೆ ಬಂದು ಏನು ಮಾಡಿದ್ರು ಗೊತ್ತಿಲ್ಲ, ಬಕೆಟ್ನ ಫುಲ್ ಅದರೊಳಗೆ ಬಗ್ಸಿ ಅಷ್ಟು ಮೀನನ್ನ ಅವರೇ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ನಾನು ಇಂಟ್ರೊಡ್ಯೂಸ್ ಮಾಡೋ ಕೆಲಸನೇ ಕೊಡಲಿಲ್ಲ ಅವ್ರು ನನಗೆ. ಸೊ ಈಗೆಲ್ಲ 5 fishes ಇದರೊಳಗಿದೆ. ನಮ್ಮ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಇತ್ತು ತುಂಬ ದಿನದಿಂದ ಒಂದು ಪಾಟಲ್ಲಿ. ಸೊ ಅದನ್ನು ತೊಗೊಂಬಂದು ನೀರಲ್ಲಿ ಹಾಕಿಟ್ಟೆ. ಮನಿ ಪ್ಲ್ಯಾಂಟ್ ಕೂಡ ನೀರಲ್ಲಿ ಬೆಳೆಯುತ್ತೆ ಧಾರಾಳಾಗಿ. ಮತ್ತು ಲೈವ್ ಪ್ಲ್ಯಾಂಟ್ಸ್ ಸಿಕ್ಕಿದ್ರೆ ನೀವು ಲೈವ್ ಪ್ಲ್ಯಾಂಟ್ಸ್ ತಂದುಬಿಡಿ ಫ್ರೆಂಡ್ಸ್. ಜೊತೆಗೆ ನಾನು ನೆಕ್ಸ್ಟ್ ಇನ್ನೂ ಹೆಚ್ಚಾಗಿ ಫಿಶ್ನ ತಂದಿರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸಾರಿ ಫ್ರೆಂಡ್ಸ್, ಅದೇ ನಾನು ಇನ್ನೂ ಹೆಚ್ಚಾಗಿ ಗೋಲ್ಡ್ ಫಿಶ್ ಆಗಲಿ, ಮೋಲಿಸು, ಗಪ್ಪೀಸು, ಸೊ ಈ ರೀತಿ ಮತ್ತು ಫೈಟ್ರ್ ಫಿಶಸ್ಸು ಚಾನ್ಸ್ ಸಿಕ್ಕಿದ್ರೆ ಫ್ಲೋರಾನ್ ಕೂಡ ತಂದುಬಿಡ್ತೀನಿ ಫ್ರೆಂಡ್ಸ್. ನಾನು ಸುಮಾರು ಫಿಶಸ್ ತಂದುಬಿಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ಲ್ಯಾಂಟ್ಸ್ ಒಂದು ಕೆರೆ ನೋಡಿದ್ದೀನಿ, ಆ ಕೆರೆಯಲ್ಲಿ ಲೈವ್ ಪ್ಲ್ಯಾಂಟ್ಸ್ ಇದೆ, ಈ ಅಂತರ್ಗಂಗೆ ಅಂತಾರಲ್ಲ. ಸೊ ಆ ರೀತಿ ಪ್ಲ್ಯಾಂಟ್ಸ್ ಇದೆ, ಆ ಪ್ಲ್ಯಾಂಟ್ಸ್ನ ಕೂಡ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ದೂರ ಆ ತರಕ್ಕೆ ಹೋದರೆ ಕಲೆಕ್ಷನ್ ಮಾಡೋವಂಥ ವೀಡಿಯೋ ಕೂಡ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ.
ನಂತರ ನೆಕ್ಸ್ಟ್ ಹೊಸದಾಗಿ ಬೇರೆ ಫಿಶಸ್ ತಂದರೆ ಆ ಫಿಶಸ್ ಇಂಟ್ರೊಡ್ಯೂಸ್ ಮಾಡೋದು ಕೂಡ ನಿಮಗೆ ವಿಡಿಯೋ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಅದೇ ನೆಕ್ಸ್ಟು ನಾನು ಸ್ಟಾರ್ಟಿಂಗಿಂದನೂ ಹೇಳ್ತಿದ್ದೆ, ನನ್ನ ಚಾನಲ್ ಇರೋದು ಬರೀ ಪರಳಾಗಿ ಮಾತ್ರ ಅಲ್ಲ, ನಾನು ಆಲ್ಮೋಸ್ಟ್ ನನಗೆ ಎಲ್ಲ ಬರ್ಡ್ಸು, ಡಾಗ್ಸ್ ಆಗಲಿ, ಬರ್ಡ್ಸ್ ಆಗಲಿ, ಫಿಶಸ್ಸು, ನನಗೆಲ್ಲ ಥರದ್ದು ಪೆಟ್ಸು ಸಾಕಬೇಕಂತ ತುಂಬ ಆಸೆ. ಸೊ ಅದಕ್ಕೋಸ್ಕರ ನಾನು ಈಗ ನನಗೆ ಒಂದೊಂದೇ ಚಾನ್ಸ್ ಸಿಕ್ಕಿದೆ, ನಾನು ಸದ್ಯದ ಕಾಕ್ಟೇಲ್ ಒಂದು ತರ್ಸೋಣ ಅಂತಿದ್ದೀನಿ. ಕಾಕ್ಟೇಲು, ಫಿಂಚಸ್ಸು, ಲವ್ ಬರ್ಡ್ಸ್ ಇವೆಲ್ಲ ಒಂದೊಂದು ಪೇರ್ ತರೋಣ ಅಂತಿದ್ದೀನಿ, ಮತ್ತು ರ್ಯಾಬಿಟ್ಸ್ ಕೂಡ ತರ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ತನಕ ಯಾರು ನೋಡ್ತಿದ್ದೀರಾ ಅಂತ ಗೊತ್ತಿಲ್ಲ. ಸೊ ರ್ಯಾಬಿಟ್ಸ್ ಯಾರ ಹತ್ರ ಇತ್ತು ಅಂತ ಹೇಳಿದ್ರೆ ಬ್ರೀಡಿಂಗ್ ಪೇರು, ನನಗೆ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ನಾನು ಅವ್ರಿಗೆ ಕಾಲ್ ಮಾಡಿ ತೊಗೊತೀನಿ. ನಮ್ಮ ಫ್ರೆಂಡ್ಸಿಗೆ ಒಂದು ಇಬ್ಬರು ಮೂರು ಜನ ಬೇಕು ಅಂದರೆ ಸುಮಾರು. ಸೊ ರ್ಯಾಬಿಟ್ಸ್ ಯಾರ ಹತ್ರ ಇದ್ದರೆ ಬ್ರೀಡಿಂಗ್ ಪೇರ್ ಹೇಳಿ ಫ್ರೆಂಡ್ಸ್, ನಾನು ತೊಗೊಳ್ತೀನಿ. ನಂತರ ಫ್ರೆಂಡ್ಸ್, ಇನ್ನೊಂದು ತುಂಬ ಬೇಜಾರಾಗುವಂಥ ವಿಷಯ ಅಂತ ಹೇಳಿದ್ರೆ, ನಮ್ಮ ವಿಡಿಯೋದಲ್ಲಿ ನೀವು ತುಂಬ ಚೆನ್ನಾಗಿ ನೋಡಿದ್ರಿ, ನಮ್ಮ ಮನೇಲಿ ಒಂದು ಡಾಗ್ ಇತ್ತು, ನಮ್ಮ ಪಾರಳಗಾಗಲಿ ಏನು ಮಾಡ್ತಿರ್ಲಿಲ್ಲ, ಇನ್ನು ಮಂಗಗಳಿಗೆಲ್ಲ ನಮ್ಮ ಪರಳದಿಂದ ಪ್ರೊಟೆಕ್ಷನ್ ಕೊಡ್ತಿತ್ತು, ತುಂಬ ಚೆನ್ನಾಗಿ ನೋಡ್ಕೊತಿತ್ತು ನಮ್ಮ ಪರಳದನ್ನೆಲ್ಲ. ಸೊ ಆ ನಾಯಿನ ಯಾರೋ ಅಂತ ಗೊತ್ತಿಲ್ಲ, ಮೊನ್ನೆ ರೋಡಲ್ಲಿ ಜೀಪ್ನವರು ಗುದ್ದೋಗ್ಬಿಟ್ಟಿದ್ದಾರೆ. ಸೊ ಅದು ಹೊತ್ತೋಗಿದೆ. ಆ ಫೋಟೋ ಯಾಕೆ ಹಾಕ್ತಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಹಾಕ್ಬೋದಿತ್ತು ಆ ಫೋಟೋನ. ಸೊ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ರಕ್ತನ ತೋರಿಸ್ಬಾರ್ದು ಯೂಟ್ಯೂಬಲ್ಲಿ. ಸೊ ಅದನ್ನ ಹಾಕಿದ್ರೆ ಮತ್ತೆ ನಮ್ಮ ಚಾನಲ್ ಡಿಲೀಟ್ ಮಾಡಾಕ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾನು ಎಲ್ಲೋ ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕೋಣ ಅಂತ ಮಾಡಿ ಮತ್ತೆ ಡಿಲೀಟ್ ಮಾಡಿದೆ, ಸುಮ್ಮನೆ ಟರ್ಮಿನೇಟ್ ಆಗೋ ಚಾನಲ್ ಅಂತ. ಸೊ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ನೆಕ್ಸ್ಟು ವೀಡಿಯೋ ಮೇ ಬಿ ಪಾರಿವಾಳದ ಬಗ್ಗೆ ನಾನು ಮಾಡ್ತೀನಿ ಒಂದು ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹಾಕಿ, ಇದ್ರ ಮೂಲಕ ಹಾಕುವಂಥ ಎಲ್ಲ ಪೆಟ್ ಅನಿಮಲ್ಸ್ ಏನು ಬಳಸಿಬಿಡೋದು ನಿಮಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ.